ಇನ್ನು ಕೆಲವೇ ಕ್ಷಣಗಳಲ್ಲಿ ಕಟ ಜಗದೀಶ್ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡುತ್ತಾರೆ ಹೆಬ್ಬಾಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಟ ಜಗದೀಶ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ರಾಧಾಕೃಷ್ಣ ದೇಗುಲದಲ್ಲಿ ಪೂಜೆಯನ್ನು ಮುಗಿಸಿದರು ಸಂಜಯನಗರದಲ್ಲಿರುವಂತಹ ರಾಧಾಕೃಷ್ಣ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಮುಗಿಸಿ ನಂತರ ರೋಡ್ ಶೋ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಕಟ ಜಗದೀಶ್ ಕಟ ಜಗದೀಶ್ ಅವರಿಗೆ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಸಾಥ್ ಕೊಡುತ್ತಾರೆ ಜೆಸಿ ನಗರದಲ್ಲಿರುವಂತಹ ಪಾಲಿಕೆ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡುತ್ತಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ಕಟ ಜಗದೀಶ್ ಜೊತೆ ನಮ್ಮ ಪ್ರತಿನಿಧಿ ಅರುಣ್ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಟ ಜಗದೀಶ್ ಅವರು ಜಗದೀಶ್ ಅವರೇ ಈಗ ತಾನೇ ನಾಮಪತ್ರ ಪೂಜೆ ಕೂಡ ಆಗಿದೆ ಇನ್ನ ಚುನಾವಣಾ ಪ್ರಚಾರ ಕಾವ್ಯ ಇರುತ್ತೆ ನಿಮ್ಮ ಗೆಲುವಿನ ಒಂದು ವಿಶ್ವಾಸ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಈಗ 100 ಕ್ಕೆ 100 ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಗೆಲ್ತಾರೆ ಈ ಎಲೆಕ್ಷನ್ ಯಾವ ವ್ಯಕ್ತಿ ಪರ ಅಲ್ಲ ಇದು ಪಕ್ಷ ಪರ ಮತ್ತು ಕಾರ್ಯಕರ್ತರ ಪರ ನಮ್ಮ ಕಾರ್ಯಕರ್ತರ ಗೆಲುವು ನಿಶ್ಚಿತ ಆಗಿದೆ ಇದು 5 ವರ್ಷದ ಮುಂಚೆ ನಮ್ಮ ಮತದಾರರೆಲ್ಲ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನವನ್ನು ಇದೇ ಮೇ ತಿಂಗಳ 13ನೇ ತಾರೀಕು ಫಲಿತಾಂಶದ ರೂಪಕ್ಕೆ ಬರುತ್ತೆ ನಿಮ್ಮ ತಂದೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಓಡಾಡ್ತಾ ಇದ್ದರು ಆದರೆ ಕೊನೆಗಳಿಗೆ ಬದಲಾಗಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಬದಲಾಗಿ ಕಟ್ಟ ಜಗದೀಶ್ ಅವರಿಗೆ ಟಿಕೆಟ್ ಬಂತು ಈ ಬದಲಾವಣೆಯಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ ಒಬ್ಬ ಕಾರ್ಯಕರ್ತನ ಟಿಕೆಟ್ ಇದು ಕಾರ್ಯಕರ್ತರು ಕೊಟ್ಟಿದ್ದಾರೆ ಕಾರ್ಯಕರ್ತರು ಗೆಲ್ತಾರೆ ನಮ್ಮ ತಂದೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ನಾನು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಒಬ್ಬ ಕಾರ್ಯಕರ್ತನ ಗುರುತಿಸಿ ಪಕ್ಷ ಕೊಟ್ಟಿರುವಾಗ ಮಿಕ್ಕಿದ ಮಿಕ್ಕಿದ ಕಾರ್ಯಕರ್ತರೆಲ್ಲ ನಮ್ಮ ಜೊತೆಗೆ ಇದ್ದು ಗೆಲ್ಲಿಸ್ತಾರೆ ಅಂತ ಭಾವಿಸಿದ್ದೀನಿ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿರುವಂಥವರು ತುಂಬ ಪ್ರಭಾವಿ ಅಂತ ಹೇಳ್ತಾರೆ ಜೊತೆಗೆ ಸಿದ್ದರಾಮಯ್ಯನವರು ಆಪ್ತರು ಬೇರ್ ಬಿಟ್ಬಿಟ್ಟಿದ್ದಾರೆ ಅವರ ವಿರುದ್ಧ ನಿಮ್ಮ ರಣತಂತ್ರ ಏನೇನಿರುತ್ತೆ ದುಡ್ಡಿದ್ರೆ ಪ್ರಭಾವತನ ಬರಲ್ಲ ಕಾರ್ಯಕರ್ತರ ಪಡೆ ಇರಬೇಕು ಶಕ್ತಿ ಇರಬೇಕು ಜನರ ಹತ್ರ ಹೋಗಿ ಮಾತಾಡೋ ಒಂದು ಆತ್ಮವಿಶ್ವಾಸ ಇರಬೇಕು ಈ ಮೂರು ಇಲ್ಲದೇ ಇರೋರು ಅದು ಹೆಂಗೆ ಪ್ರಭಾವಿಗಳು ಅಂತ ನೀವು ಹೇಳ್ತಿರೋ ನನಗಂತೂ ಅರ್ಥ ಆಗ್ತಿಲ್ಲ ಒಂದು ಎರಡನೇದು ಸಿದ್ದರಾಮಯ್ಯ ಜೊತೆ ಅಥವಾ ಇನ್ನೊಬ್ಬರ ಜೊತೆ ಮತ್ತೊಬ್ಬರ ಜೊತೆ ಪಕ್ಕದಲ್ಲಿ ಇದ್ಬಿಟ್ಟು ಫೋಟೋ ತಗೊಂಡ್ರೆ ಅವ್ರು ಪ್ರಭಾವಿ ಆಗೋದಿಲ್ಲ ಅವರು ಶಕ್ತಿ ಕೆಲಸ ಮಾಡಿರಬೇಕು ಕ್ಷೇತ್ರದಲ್ಲಿ ನೀವು ಕೆಲಸನೇ ಮಾಡದೆ ಅಲ್ಲಿ ಯಾವುದೋ ಒಳ್ಳೆ ಕಾರ್ಯಗಳಲ್ಲಿ ಹೋಗ್ಬಿಟ್ಟು ಇಲ್ಲ ಇನ್ನೊಂದು ಕಡೆ ದುಡ್ಡು ಕೊಟ್ಬಿಟ್ಟು ನಮ್ಮ ಪ್ರಭಾವಿ ಪ್ರಭಾವಿ ಅಂತ ತನಗೆ ತಾನೇ ಹೇಳ್ಕೊಂತಿರೋ ಅಷ್ಟೇ ಹೊರತು ಸಾಮಾನ್ಯ ಜನ ಹೇಳ್ತಾ ಇರೋದಲ್ಲ ಇದು ಹೆಬ್ಬಾಳ ಕ್ಷೇತ್ರದ ಜನತೆಗೆ ನಿಮ್ಮ ಭರವಸೆಗಳೇನಿದೆ ಏನು ಮಾಡಿಸ್ಕೊಡ್ಬೇಕು ಅಂತಿದ್ದೀರ ಅವ್ರಿಗೆ 2018 ರಿಂದ 2023 ವರೆಗೆ ಹೆಬ್ಬಾಳ ಕ್ಷೇತ್ರ ಅಭಿವೃದ್ಧಿ ಶೂನ್ಯ ಆಗಿದೆ ಈ ಅಭಿವೃದ್ಧಿ ಶೂನ್ಯ ಆಗಿರೋದನ್ನ ತೆಗೆದುಬಿಟ್ಟು ಅಭಿವೃದ್ಧಿಯತ್ತ ಹೆಬ್ಬಾಳ ನಡೆಸ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಡ್ತೀನಿ ಇದು ಒಟ್ಟಾರೆಯಾಗಿ ಹೆಬ್ಬಾಳವನ್ನ ಅಭಿವೃದ್ಧಿಯ ಪಥದತ್ತ ಕರ್ಕೊಂಡು ಹೋಗೋದೇ ನನ್ನ ಪ್ರಮುಖ ಮೂಲ ಮಂತ್ರ ಆಗಿದೆ ಅಂತ ಹೇಳಿ ಕಟ್ಟ ಜಗದೀಶ್ ಅವರು ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅವರ ಭರವಸೆ ಇಷ್ಟು ಈಡೇರುತ್ತೆ ಮತದಾರ ಯಾರ ಕಡೆ ಒಲಿತಾನೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಸುಧೀರ್ ಜೊತೆ ವಿ ಎ ಅರುಣ್ ಪವರ್ ಟಿವಿ ಬೆಂಗಳೂರು.